हाय एवरीवन, वेलकम बैक टू माय चैनल। नन हेसरु दिव्या, दिव्स लाइफस्टाइल्स गे स्वागत। इवत्तु तुम्बाने खुशियागिदीवि, मक्कळेल्ल फुल्ल एक्साइट आगिदारे। याकंद्रे इवत्तु 6 तिंगळ आदमेले नावु नम्म ऊरिगे होग्तिदीवि। नम्म ऊरु तुंबा दूर एनिल्ल, बेंगळूरिंद ओंद 100 किलोमीटर्स अष्टे। सो तुंबा खुशियागिदीवि। गौरव नोडि हाय हाय अंतिदाने, त्रिनुनु हाय अंतिदाने। सो तुम्बने खुशियागिदे ऊर्गे होग्तिरोदु। नमगे सिटियल्लि इद्दु इद्दु बेजारागुत्ते, हळ्ळि कडे होद्रे हळ्ळि वातावरण सिक्कापट्टे इष्ट ननगे। निम्मेल्लरिगू नन्न फस्ट ट्रावेल व्लॉग अंतानू हेळ्बोदु, इल्लांद्रे विलेज व्लॉग अंतानू हेळ्बोदु। तुंबा दिनदिंद नानु विलेज व्लॉग माडबेकु अंत तुंबा आसे इत्तु। बट एनु माडोदु, ई कोविड तुंबाने जास्ति आग्ता इरोद्रिंद नावु ಬೆಂಗಳೂರಿಂದ ಹೊರಗಡೆ ಬಿಡ್ತಿರಲಿಲ್ಲ, ಇಲ್ಲ ಅಂದ್ರೆ ಏನಾದರೂ ಒಂದು ಸಮಸ್ಯೆ ಆಗ್ತಿತ್ತು ಹೋಗೋದಕ್ಕೆ। ಬಟ್ ಈಗ ಕಾಲ ಕೂಡ ಬಂದಿದೆ, ತುಂಬಾ ಖುಷಿ ಆಗ್ತಿದೆ ಹೋಗ್ತಿರೋದಕ್ಕೆ। ಹಾಗೆ ಮಾಸ್ಕ್ ಅಲ್ಲ ತಗೊಂಡಿದ್ದೀನಿ ನಾನು, ಯಾಕಂದ್ರೆ ಚೆಕ್ ಪೋಸ್ಟ್ಸ್ ಅಲ್ಲಿ ಇಡಿತಾರೆ, ಮಾಸ್ಕ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ। ಆ ಜೊತೆಗೆ ನಮಗೂ ಸೇಫ್ಟಿ ಅಲ್ವಾ, ಮಾಸ್ಕ್ ಇದ್ರೆ ಒಳ್ಳೇದು ಅಂತ ಹೇಳಿಬಿಟ್ಟು ನಾನು ಎಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಡಿದ್ದೀನಿ ಮಾಸ್ಕ್ ಎಲ್ಲ। ಮತ್ತೆ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಬಂದ್ವಿ, ನಾನು ಪೆಟ್ರೋಲ್ ಬಂಕಲ್ಲಿ ವಿಡಿಯೋ ಮಾಡಲಿಲ್ಲ, ಮಾಡಬಾರ್ದಲ್ವಾ, ಹಾಗಾಗಿ ಇಷ್ಟು ದಿನ ಮನೆಯಲ್ಲಿ ಇದ್ದು ಇದ್ದು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು। ಎಲ್ಲಾದರೂ ಹೋಗೋಣ ಹೋಗೋಣ ಅಂದರೆ ಹೋಗೋಕ್ಕೆ ಆಗಲಿಲ್ವಲ್ಲ, ಹೋಗೋಣ ಅಂತ ಮನಸ್ಸಲ್ಲಿದ್ರೂ ಹೊರಗಡೆ ಹೋಗೋದಕ್ಕೆ ಭಯ ಆಗ್ತಿತ್ತು। ಸಮ್ಮರ್ ವೆಕೇಷನ್ಸು ಇಲ್ಲ, ನನಗೆ ಅಂತಲ್ಲ ಯಾರಿಗೂ ಇಲ್ಲ, ಯಾರೂ ಎಂಜಾಯ್ ಮಾಡೋಕ್ಕಾಗಿಲ್ಲ ಈ ವರ್ಷ। ಎಲ್ಲೂ ಹೋಗಿಲ್ಲ ಅಂದರೆ ಊರಿಗಾದರೂ ಹೋಗೇ ಹೋಗ್ತೀವಿ ನಾವು, ವೀಕ್ಲಿ ಒನ್ಸ್ ಇಲ್ಲ ಅಂದರೆ 15 ಡೇಸ್ ಒನ್ಸ್ ಹೋಗೇ ಹೋಗ್ತೀವಿ। ಏನೋ ಒಂಥರ ಹಳ್ಳಿ ವಾತಾವರಣ ಅಂದರೆ ಎಲ್ಲರಿಗೂ ಹಾಗೆ ಇರುತ್ತಲ್ವಾ। ಬೆಂಗಳೂರಲ್ಲಿ ಇರೋರಿಗೆಲ್ಲ ಹಳ್ಳಿಗೆ ಹೋಗ್ಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ, ಹಳ್ಳಿಯಲ್ಲಿ ಇರೋರಿಗೆಲ್ಲ ಸಿಟಿಗೆ ಬರಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ। ಹಳ್ಳಿಯಲ್ಲೂ ಅಷ್ಟೇ, ಹಳಬರೇ ಇರೋದು, ಎಲ್ಲರೂ ಈಗ ಓದಿರೋರು ಎಲ್ಲರೂ ಚೆನ್ನಾಗಿ ಓದ್ತಿದ್ದಾರೆ, ಅದೊಂದು ಖುಷಿ ಆಗುತ್ತೆ। ಓದಿರೋರೆಲ್ಲರೂ ಬೆಂಗಳೂರಿಗೆ ಬರ್ತಿದ್ದಾರೆ। ಮತ್ತು ನೋಡಿ, ನಾವು ರೀಚ್ ಆದ್ವಿ ಇಲ್ಲಿ, ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬೇಕ್ರಿಗೆ ಬಂದಿದ್ದೀವಿ। ಅಯ್ಯಂಗಾಸ್ ಬೇಕ್ರಿ ಇದೆ, ಮುಳ್ಳು ಮುಳ್ಚಿಚ್ಕೊಂತು ಖುಷಿನಾತ್ರಿನೋ, ಫುಲ್ ಖುಷಿ ಅಲ್ಲ। ಗೌರವ ನೋಡಿ, ಗೌರವ ಸಗಣಿ ತುಳಿದ್ಬಿಟ್ಟ, ಸ್ವಲ್ಪ ತೊಳ್ಕೊಮ್ಮ, ಜೊಮ್ಮೆ ಹತ್ರ ಹೋಗ್ಬೇಕಾದ್ರೆ ಹಂಗೆ ಹೋಗ್ಬಾರ್ದು। ಎಟಿಕ್ಸ್ ಅಲ್ವಾ, ತೊಳ್ಕೊಂಡ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ। ನಮ್ಮೂರಿಗೆ ಇನ್ನೂ 3 ಕಿಲೋಮೀಟರ್ಸ್ ಆಗುತ್ತೆ ಮಾರಮ್ಮ ದೇವಸ್ಥಾನ ಅಂತ ಹೇಳಿ। ಯಾರು ರೋಡಲ್ಲಿ ಯಾವುದೇ ವೆಹಿಕಲ್ಸ್ ಹೋಗಲಿ, ಬಸ್ಸಸ್ ಹೋಗಲಿ, ಯಾವುದೇ ವೆಹಿಕಲ್ಸ್ ಹೋಗಲಿ, ಇಲ್ಲಿ ನಮಸ್ಕಾರ ಮಾಡಿಕೊಂಡು ಆರತಿ ತೊಗೊಂಡು ಹೋಗ್ತಾರೆ। ಮತ್ತು ಇಲ್ಲಿ ನೋಡಿ, ನಾನು ಹೇಗೆ ನೋಡ್ತಿದ್ದಾರೆ, ನಾನು ರೆಕಾರ್ಡ್ ಮಾಡ್ತಿರೋದಕ್ಕೆ ಆ ಟೊಮೆಟೊ ಮತ್ತು ಬೀನ್ಸ್ ಎಲ್ಲ ಬಿಡಿಸ್ತಿದ್ರಲ್ಲಿ, ನಾನು ಅದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡ್ತಿದ್ದೆ, ನನ್ನೇ ಎಲ್ಲರೂ ನೋಡ್ತಿದ್ದಾರೆ, ನನಗೊಂಥರ ಮುಜುಗರ ಆಯಿತು। ಮತ್ತು ರೈಟ್ ಸೈಡ್ ನೋಡಿ, ಕೋಳಿ ಫಾರ್ಮ್ ಇದೆ, ಕೋಳಿ ಫಾರ್ಮ್ ಅಂದರೆ ಗೊತ್ತಾಗುತ್ತಲ್ವಾ, ಕೋಳಿ ಸಾಗಾಣಿಕೆ ಅಂತಾರಲ್ವಾ ಅದು। Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for me. I've been flying from town to town. ಮತ್ತೆ ಈ ಮರ ಎಷ್ಟು ಜನಕ್ಕೆ ನೆನಪಿದೆ ಹೇಳಿ, ಇದರಲ್ಲಿ ಉಯ್ಯಾಲೆ ಆಡ್ತಿದ್ದಿದ್ದು ನೆನಪಿದೆಯಾ, ಈ ಮರ ನೇನಂತಾರೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ। ಮತ್ತು ನೋಡಿ, ಸಂಜೆ ಆದರೆ ಹೊಲದಲ್ಲಿ ಕೆಲಸ ಮಾಡಿಕೊಂಡು
ಬುತ್ತಿ ಕಟ್ಕೊಂಡು ಹೋಗಿರ್ತಾರೆ, ಅದನ್ನು ಮತ್ತೆ ಸಂಜೆ ವಾಪಸ್ ತರ್ತಾರೆ. ಜೊತೆಗೆ ಹೊಲದಿಂದ ಬರಬೇಕಾದ್ರೆ ಸೌದೆ ತರ್ತಾರೆ, ಮತ್ತು ಹಸುಗಳಿಗೆ ಹುಲ್ಲು ತರ್ತಾರೆ. ಇದೆಲ್ಲ ನೋಡೋಕ್ಕೆ ಒಂಥರ ಸುಂದರವಾಗಿ ಚೆನ್ನಾಗಿರುತ್ತೆ. ಮುಂದಿನ ವೀಡಿಯೋಸ್, ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಬರುತ್ತೆ. ನಿಮಗೆ ವಿಲೇಜ್ ವ್ಲಾಗ್ಸ್ ಬೇಕಂದರೆ ಹೇಳಿ. ಮತ್ತು ನಾನಿಲ್ಲಿ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ. ನಮ್ಮ ಹಳ್ಳಿ ಪಕ್ಕನೇ ಚಿಕ್ಕಮ್ಮ ಮನೆ ಸಹ ಇರೋದು. ಆ ಹುಳು ಬಿದ್ದಿದೆ ಅಕ್ಕಿಗೆ, ನಾನು ಅಮ್ಮ ಮಾಡ್ತಿರ್ಬೇಕಾದ್ರೆ ನೋಡ್ಕೊಳ್ತಿದ್ದೆ, ಸೊ ಹಾಗಾಗಿ ಈ ಥರ ಕ್ಲೀನ್ ಮಾಡ್ತಿದ್ದೀನಿ. ನಾನಿಲ್ಲಿ ಏನು ಅಡುಗೆ ಮಾಡೋದು ಅಂತ ಅಂದರೆ ನಾವು ಅಂದ್ಕೊಂಡಿರಲಿಲ್ಲ ಅಲ್ಲೇ ಸ್ಟೇ ಆಗಬೇಕು ಅಂತ ಹೇಳಿಬಿಟ್ಟು. ಸೊ ಅನ್ನಕ್ಕಿಡ್ತಿದ್ದೀನಿ, ಜಸ್ಟ್ ಅನ್ನಕ್ಕಿಟ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಮತ್ತು ನನಗೆ ಇಲ್ಲಿ ಏನೂ ಇರಲಿಲ್ಲ, ಸೊ ಹಾಗಾಗಿ ಇವಾಗ ಏನು ಮಾಡ್ತಿದ್ದೀನಿ ಹೇಳಿ, ಕೈಗೊಜ್ಜಿ ಉಚ್ಚುತ್ತಿದ್ದೀನಿ. ತುಂಬ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಇನ್ನೂ ಅಮ್ಮ ಮಾಡಿದ್ರೆ ಅಂತೂ ಅಮೃತ ಥರ ಇರುತ್ತೆ. ಇದು ತುಂಬ ಇರುವೆ ಎಲ್ಲ ಇತ್ತು, ಮಕ್ಕಳು ಕೇಕ್ ಎಲ್ಲ ತಿಂದಿದ್ರಲ್ಲ, ಹಾಗಾಗಿ ನಮ್ಮ ಚಿಕ್ಕಮ್ಮವ್ರು ಹೋಗಿ 1 ತಿಂಗಳಾಗಿತ್ತು ಮನೆಗೆ. ಸೊ ನಾನು ಹೋಗಿದ ತಕ್ಷಣನೂ ಕ್ಲೀನ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಹೋಗೋ ಅಷ್ಟರಲ್ಲಿ 9:30 ಏನೋ ಆಗಿತ್ತು. ಸೊ ಮಕ್ಕಳೆಲ್ಲ ಹಸುವು ಅಂತಿದ್ರು, ಹಾಗಾಗಿ ನಾನು ಮನೆ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ನಾನು ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಹೀಗೆ ಕಿವುಚ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಇದು ಟೊಮೆಟೋಲ್ ಸಹ ಮಾಡ್ಕೋಬೋದು, ಅದು ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಇದು ಅನ್ನಕ್ಕೆ ಮುದ್ದೆಗೆ ಎರಡಕ್ಕೂ ತಿನ್ಬೋದು. ಅನ್ನಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಈ ಥರ ತೆಳು ಮಾಡ್ಕೊಳ್ಳಿ, ಮುದ್ದೆಗೆ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಹುಳಿ ಹೆಚ್ಚಿದರೆ ತುಂಬ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೋಬೇಕು. ನನಗಿಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಸೊ ಹಾಗಾಗಿ ಹಾಕಿಲ್ಲ. ಏನಿಲ್ಲ, ಜಸ್ಟ್ ಎಲ್ಲ ಹಾಕಿ ಕ್ಲೀನಾಗಿ ಈ ಥರ ಕಿವುಚ್ಕೊಂಡ್ರೆ ಸಾಕು. ಸ್ವಲ್ಪ ಹುಳಿ ಮತ್ತು ಖಾರ ಆಗಲೇ ಹೇಳ್ದಂಗೆ ಮುಂದೆ ಇದ್ದರೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಇದು ಚಿಕ್ಕ ವಯಸ್ಸಲ್ಲಿ ನಮ್ಮ ಹಳ್ಳಿಯಲ್ಲಿ ಅಜ್ಜಿ ಮಾಡಿಕೊಟ್ಟಾಗ ತಿಂದಿದ್ದ ನೆನಪು. ಹಾಗೆ ಅಮ್ಮ ಸಹ ಮಾಡ್ತಿದ್ರು. ಈಗಲೂ ಯಾವಾಗಾದರೂ ಜ್ವರ ಏನಾದರೂ ಬಂದರೆ ಅಮ್ಮನ ಮಾಡ್ಕೊಡೋಕ್ಕೆ ಹೇಳ್ತೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಹೀಗೆ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಮಾಡಿಕೊಂಡು ಎಲ್ಲ ಹಾಕಿ ಕಿವುಚ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಒಗ್ಗರಣೆ ಅದೆಲ್ಲ ಏನೂ ಅವಶ್ಯಕತೆಯೇ ಇಲ್ಲ. ನೋಡಿ, ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಕೈಯೆಲ್ಲ ಎಲ್ಲ ಹೀಗೆ ಕಿವುಚ್ಕೊಳ್ತಿದ್ದೀನಿ. ನೀವು ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ, ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಹಳ್ಳಿ ಶೈಲಿಯ ಕೈಗೊಜ್ಜು ರೆಡಿ ಆಯಿತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮ ಚಿಕ್ಕಮ್ಮ ಅವರು ಇರೋದು ಬ್ಯಾಂಗ್ಳೂರಲ್ಲೇ, ಇಲ್ಲಿ ಫಾರ್ಮ್ ಹೌಸ್ ಇದೆ. ಸೊ ಇಲ್ಲಿಗೆ ಬಂದಿದ್ದೀವಿ, ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗೋಕ್ಕಾಗಲಿಲ್ಲ, ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಆಗಲೇ ತೋರಿಸ್ದೆ ಎಲ್ಲ, ಅನ್ನ ಮಾಡಿದೆ. ಇವಾಗ ನಾನು ತಿಳಿಸಾರು ಮಾಡೋಣ, ನಿಮಗೆಲ್ಲ ತೋರಿಸೋಣ ಅಂದ್ಕೊಂಡೆ. ಒಂದು ಐಟಮ್ ಮರ್ತೋಗಿದ್ದೀನಿ. ಚಿಕ್ಕಮ್ಮ ಎಲ್ಲ ಇಟ್ಟಿರ್ತಾರೆ ಮನೆಯಲ್ಲಿ, ಒಂದು ಇಲ್ಲ ಅನ್ನೋಂಗೆ ಇರಲ್ಲ. ಬಟ್ ಇಲ್ಲಿ ಏನಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದು ಅಂದರೆ ವೆಜಿಟೇಬಲ್ ಐಟಮ್ಸ್ ಏನು ಇಡಲ್ಲ, ಯಾಕಂದ್ರೆ ಅವ್ರು ಬರೋದು 10 ಡೇಸ್ 1, 15 ಡೇಸ್ 1, ಇಲ್ಲ ಮಂತ್ಲಿ 1 ಬರ್ತಾರೆ. ಸೊ ಹಾಳಾಗುತ್ತಲ್ವಾ, ಹಾಗಾಗಿ ಇಡಲ್ಲ. ನಾನು ನನ್ನ ಹಬ್ಬಿನ ಕಳಿಸಿದ್ದೆ, ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಹೇಳಿದ್ದೀನಿ. ಟೊಮೆಟೊ ಇಲ್ದಿರ ಹೇಗೆ ತಿಳಿಸಾರು ಮಾಡೋದು, ಟೊಮೆಟೊನ ತಂದಿಲ್ಲ. ಸೊ ಹಾಗಾಗಿ ನಾನು ಕೈಗೊಜ್ಜಿ ಉಚ್ಚುತ್ತಿದ್ದೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಟಿಫನ್ ಮಾಡಬೇಕು, ಇವತ್ತು ಸೂರ್ಯಗ್ರಹಣ ಬೇರೆ. ಸೊ ಬೇಗ ಬೇಗ ಟಿಫನ್ ಮಾಡಿ ತಿಂದು ಮನೇಲೇ ಇರಬೇಕು. ಕೆಲಸ ಇದೆ ಅಂತ ಹಳ್ಳಿಗೆ ಬಂದಿದ್ವಿ ನೆನ್ನೆ, ತುಂಬ ಲೇಟ್ ಆಯಿತು. ಸೊ ಹಾಗಾಗಿ ಪಕ್ಕದಲ್ಲೇ ಚಿಕ್ಕಮ್ಮ ಅವರು ಹಳ್ಳಿಗೆ ಸಹ, ಹಾಗಾಗಿ ಇಲ್ಲಿ ಮನೆಯೆಲ್ಲ ಇದೆಯಲ್ಲ, ಇಲ್ಲೇ ಉಳ್ಕೊಂಡ್ವಿ. ಎಕ್ಸ್ಟ್ರಾ ಪೇರ್ ಬಟ್ಟೆ ಆಗಲಿ ಏನೂ ತರಲಿಲ್ಲ, ಈವನ್ ಬ್ರಷ್ ಸಹ ತರಲಿಲ್ಲ. ನೋಡಿ, ಈಗೋಗಿ ನನ್ನ ಹಬ್ಬಿ ಎಲ್ಲ ತಂದಿದ್ದಾರೆ, ಪೇಸ್ಟು ಬ್ರಷ್ ಎಲ್ಲ. ಯೂಶ್ವಲಿ ಚಿಕ್ಕಮ್ಮ ಎಲ್ಲ ಇಟ್ಟಿರ್ತಾರೆ ಮನೇಲಿ, ಅಕ್ಕಿ ಎಲ್ಲ ಸಹ ಇದೆ. ಏ, ಸೋಪ್ ಎಲ್ಲ ಏನಕ್ಕೆ ತೋರಿಸಿ, ಇನ್ನು ಬ್ರಷ್ ಮಾಡ್ತಿದ್ದಾನೆ, ಬನ್ನಿ ಬೇಗ. ನಾನಿವತ್ತು ಟಿಫನ್ಗೆ ಸಾಂಬಾರ್ ಪೌಡರ್ ಅನ್ನ ಮಾಡೋಣ ಅನ್ಕೊಂಡಿದ್ದೀನಿ. ರಾತ್ರಿ 9 ಗಂಟೆಗೆ ಹೋಗಿ ನನ್ನ ಹಬ್ಬಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಂದ್ರು, ಏನು ಇಲ್ಲ ಮಾಡೋದಿಕ್ಕೆ. ಇಲ್ಲಿ ಏನಾದ್ರೂ ತರಬೇಕಂದ್ರೆ 3 ಕಿಲೋಮೀಟರ್ಸ್ ಹೋಗ್ಬೇಕು. ಸಣ್ಣ ಪುಟ್ಟದ್ದು ಊರಲ್ಲೇ ಸಿಗುತ್ತೆ, ಬಟ್ ತರಕಾರಿ ಅದು ಇದು ತರಬೇಕಂದ್ರೆ ಒಂದು 3 ಕಿಲೋಮೀಟರ್ ಆಚೆ ಹೋಗ್ಬೇಕು. ಸೊ ಹಾಗಾಗಿ ಇರೋದ್ರಲ್ಲೇ ಏನಾದ್ರೂ ಮಾಡೋಣ ಅಂತ.
ಚಿಕಮ್ಮ ಸಾಂಬಾರ್ ಪೌಡರ್ ಧನಿಯಾ ಪೌಡರ್ ಅಕ್ಕಿ ಎಲ್ಲ ಇಟ್ಟಿರ್ತಾರೆ ಸೊ ಬನ್ನಿ ಈಗ ಸಾಂಬಾರ್ ಪೌಡರ್ ಅನ್ನ ಮಾಡೋಣ ಅಂತ ಅನ್ನಕ್ಕಿಟ್ಟಿದ್ದೀನಿ ಬನ್ನಿ ಆ ರೆಸಿಪಿ ಸಹ ನಿಮ್ ಜೊತೆ ಶೇರ್ ಮಾಡ್ತೀನಿ ಈಸಿಯಾಗಿ ಮಾಡಬಹುದು ನೋಡಿ ನಾನು ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಅನ್ನ ಎಲ್ಲ ಫುಲ್ ಉಕ್ಕೋಗಿದೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನಾನು ಈ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ನಾನು ಇಲ್ಲಿ ಬರೀ ಮೂರೇ ಇಂಗ್ರೆಡಿಯಂಟ್ ತಗೊಂಡಿರೋದು ಹುಣಸೆ ಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ದೊಡ್ಡ ದೊಡ್ಡದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಇಟ್ಕೊಂಡಿದ್ದೀನಿ ಮತ್ತೆ ಸಾಂಬಾರ್ ಪೌಡರ್ ನಿಮಗೆ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೋಬಹುದು ತುಂಬಾ ಈಸಿಯಾಗಿ ಬೇಗ ಆಗುತ್ತೆ ಮತ್ತೆ ಟೇಸ್ಟಿಯಾಗೂ ಇರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅನ್ಲಿ ಈಗ ಸಾಸಿವೆ ಚಿಟಪಟ ಅಂದಿದೆ ಈರುಳ್ಳಿ ಹಾಕೊಳ್ತಿದ್ದೀನಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗ್ಲಿ ಸಾಕು ತುಂಬಾ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಆನಿಯನ್ಸ್ ಈಗ ನಾನು ಕರಿಬೇವು ಸೊಪ್ಪು ಹಾಕೊಳ್ತಿದ್ದೀನಿ ನೆಕ್ಸ್ಟ್ ಸಾಂಬಾರ್ ಪೌಡರ್ ಹಾಕೊಳ್ತಿದ್ದೀನಿ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಕೊಂಡು ಒಂದ್ ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಬೇಗನೂ ಆಗುತ್ತೆ ಇದು ಎಮ್ಮಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ನಾನು ಹುಣಸೆ ಹುಳಿ ಹಾಕೊಳ್ತಿದ್ದೀನಿ ನೀವೆಷ್ಟು ಹುಳಿ ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಒಂದೆರಡು ನಿಮಿಷ ಹೀಗೆ ಫ್ರೈ ಮಾಡಿದ್ರೆ ಸಾಕು ಈಗ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಅನ್ನ ಬೆರೆಸ್ಕೊಳ್ಳೋಣ ನೋಡಿ ಸಾಂಬಾರ್ ಪುಡಿಯನ್ನ ರೆಡಿ ಆಗಿದೆ ಸೊ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಪಕ್ಕದಲ್ಲಿ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅಂದರೆ ಆ ಬೆಲ್ ಸಿಂಬಲ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಆಲ್ ಅಂತ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ನನ್ನ ಇನ್ಸ್ಟಾಲ್ಲಿ ಫಾಲೋ ಮಾಡೋಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಇನ್ಸ್ಟಾ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ಪೆಷಲಿ ನನ್ನ ವ್ಯೂವರ್ಸ್ಗೋಸ್ಕರ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ ಅದೇನೆಂದರೆ ದಿವ್ಸ್ ಲೈಫ್ ಸ್ಟೈಲ್ಸ್ ಯೂಟ್ಯೂಬ್ ಫ್ಯಾಮಿಲಿ ಅಂತೇಳಿ ಯಾರಿಗಾದ್ರೂ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಫೋನ್ ನಂಬರ್ಸ್ನ ನನಗೆ ಮೇಲ್ ಮಾಡಿದ್ರೆ ನಾನು ನಿಮ್ಮನ್ನ ಆ್ಯಡ್ ಮಾಡ್ತೀನಿ ಹಾಗೆ ನೀವು ನಿಮ್ಮ ಫ್ರೆಂಡ್ಸ್ನ ಸಹ ಆ್ಯಡ್ ಮಾಡ್ಕೋಬೋದು ಇದು ಓನ್ಲಿ ಫಾರ್ ಫೀಮೇಲ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್